ಸಕಲ ಜೀವಿಗಳು ಬದುಕಲು ಇರುವ ಈ ಏಕೈಕ ವನ ಮಹೋತ್ಸವ ಪ್ರಯುಕ್ತ ಕೊರಟಗೆರೆ ದಂಡಾಧಿಕಾರಿಗೆ ಮುನಿಸ್ವಾಮಿ ರೆಡ್ಡಿ ನೇತೃತ್ವದಲ್ಲಿ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಗಿಡ ನೆಟ್ಟು ಪೋಷಿಸುವಂತಹ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಸಿ ನೆಡುವ ಸಪ್ತಾಹ, ನನ್ನ ಗಿಡ ನನ್ನ ಹೆಮ್ಮೆ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮ ಜರುಗಿತು. ತಾಲೂಕಿನ ನರಸಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರಣ್ಯ ಸಂಪತ್ತು ಉಳಿಸಲು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ವನ ಮಹೋತ್ಸವ ಕಾರ್ಯಕ್ರಮವು July 1 to 7 ಸುಮಾರು 10,000 ಗಿಡಗಳನ್ನು ನೆಡುವ ಕಾರ್ಯಕ್ರಮ ಇದಾಗಿದೆ. ಗ್ರಾಮೀಣ ಭಾಗದ ಅಂಗನವಾಡಿ ಆವರಣ, ಸರ್ಕಾರಿ ಶಾಲಾ ಆವರಣ, ಸರ್ಕಾರಿ ಗೋಮಾಳ, ಗ್ರಂಥಾಲಯ, ಇತರೆ ಖಾಲಿ ಸ್ಥಳಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ತಾಲೂಕು ಮಟ್ಟದ ಅಧಿಕಾರಿಗಳು ಪಣ ತೊಟ್ಟಿದ್ರು. ಇವರು ಎಷ್ಟು ಮೇಡಮ್ ಸಸಿಗಳನ್ನು ನೆಡು 500 ಸಸಿಗಳನ್ನ ಈ ಒಂದು ಆವರಣದಲ್ಲಿ ಮತ್ತು ಸುತ್ತಮುತ್ತಲ ಒಂದು ಪರಿಸರದಲ್ಲಿ ನೆಡ್ತಕ್ಕಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಅದೇ ರೀತಿ ನಾಳೆ ನಾಳಿದ ಒಂದು ಕ್ರಿಯಾಯೋಜನೆಯನ್ನು ಕೂಡ ನಾವು ಹಾಕೊಂಡಿದ್ದೀವಿ. ಎಷ್ಟು ಸಸಿಗಳನ್ನ ನೆಡೆಸಬೇಕಂತ 7 ದಿನಗಳ ಕಾಲ ನಿರಂತರವಾಗಿ ಸಸಿಗಳನ್ನ ನೆಡ್ತಕ್ಕಂತ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ವಿ. ಅದೇ ರೀತಿ 7 ದಿನ ಮಾತ್ರ ಸಸಿಗಳನ್ನ ನೆಡೋದಿಲ್ಲ, ಅದನ್ನ ನಿರಂತರವಾಗಿ ಎಲ್ಲಿ ನಮಗೆ ಆ ಸಸಿಗಳನ್ನ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ ಇರುತ್ತೋ ಅಂತ ಜಾಗದಲ್ಲಿ ನಾವು ಸಸಿಗಳನ್ನ ನೆಡ್ತಕ್ಕಂತ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಬೇಕು. ಇಲ್ಲಿ ಇದ್ರೆ ಅದನ್ನ ನಾವು ಸಸಿಗಳನ್ನ ನೆಟ್ಟು ಸಸಿಗಳನ್ನ ನೆಟ್ಟು ಬಿಟ್ಬಿಟ್ರೆ ಮತ್ತೆ ದನ ಮೇಯಕ್ಕೆ ಅದಕ್ಕೆ ನಾವು ಪ್ರತಿಜ್ಞೆ ವಿಧಿ ಹೇಳ್ಕೊಟ್ಟಿರೋದು ಅಂದ್ರೆ ಅದನ್ನು ದನ ಕಿತ್ಕೊಂಡು ಹೋಗ್ಬಿಡುತ್ತೆ, ಆಮೇಲೆ ಇನ್ಯಾರು ಅದನ್ನ ಕಿತ್ಕೊಂಡು ಹೋಗ್ತಕ್ಕಂಥದ್ದು, ಇನ್ಯಾರನ್ನ ಕಡನ್ನ ಕಡಿತಕ್ಕಂಥದ್ದು. ಒಂದು ಮರ ನಾವು ಕಡಿದ್ರೆ ಅದೇ ಜಾಗದಲ್ಲಿ ಇನ್ನೊಂದು ಸಸಿಯನ್ನು ನೆಡ್ತಕ್ಕಂತ ಒಂದು ಪರಿಕಲ್ಪನೆ ನಮಗೆ ಇರಬೇಕು. ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ನಮ್ಮ ಓದಿನ ಜೊತೆಗೆ ಪರ್ಯಾಯ ಚಟುವಟಿಕೆಗಳು ಕೂಡ ನಮಗೆ ಇರಬೇಕು. ವನ ಮಹೋತ್ಸವ ಕಾರ್ಯಕ್ರಮದಡಿ 500 ಗಿಡಗಳನ್ನು ವಸತಿ ನಿಲಯ ಆವರಣ ಸೇರಿದಂತೆ ಇನ್ನಿತರ ಕಡೆ ಗಿಡ ನೆಟ್ಟು ಪೋಷಿಸುವಂತಹ ಕಾರ್ಯ ಕೈಗೊಂಡಿದ್ದು ಪರಿಸರ ಪ್ರೇಮದ ಜೊತೆಗೆ ಪರಿಸರ ಅಳಿವು ಉಳಿವಿನ ಅರಿವು ಮೂಡಿಸುವಂತಹ ಕೆಲಸ ಆಗಬೇಕು ಎಂದರು. ಶಾಲಾ ಅಂಗನವಾಡಿ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಹಾಗೂ ಸ್ಮಶಾನ ಹಾಗೂ ಗೋಮಾಳ ಇಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲರೂ ಸಹ ಅರಣ್ಯ ಇಲಾಖೆಯವರ ಸಹಾಯದೊಂದಿಗೆ ಸಾಮಾಜಿಕ ಅರಣ್ಯ ಇರ್ಬೋದು ವಲಯ ಅರಣ್ಯ ಅಧಿಕಾರಿಗಳು ಇವರು ಯಾಕೆಂದರೆ ಈ ಎರಡು ಇಲಾಖೆ ಒಂದು ನಾಣ್ಯದ ಕೈಯಿಂದಂತೆ ನಾವೆಲ್ಲ ಆಮ್ಲಜನಕ ಹೆಚ್ಚಿನದಾಗಿ ಪಡೆಯಬೇಕು ಅಂತಂದ್ರೆ ಈ ಎರಡು ಇಲಾಖೆಗಳು ಕಾರಣೀಭೂತರಾಗಿರ್ತಾರೆ. ಯಾಕೆಂದರೆ ಅವ್ರು ಇಲ್ದಿದ್ರೆ ನಾಡಿಲ್ಲ, ನಾಡಿದ್ರೆ ನಾವಿಲ್ಲ ಅಂತ ಹೇಳಿ ಯಾಕೆಂದರೆ ಊರಿಗೊಂದು ಮನೆಗೊಂದು ಮರ ಊರಿಗೊಂದು ವನ ಅಂತ ಯಾವ ರೀತಿ ಏನು ನಾಡುನುಡಿ ಇದೆಯೋ ಅದನ್ನು ನಾವೆಲ್ಲ ವಿದ್ಯಾರ್ಥಿ ನಾವೆಲ್ಲರನ್ನೂ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಒಂದು ಸಸಿನ ನಮ್ಮ ತಂದೆ ತಾಯಿಗಳಾದರೂ ಹೇಳಿ ನಾವೂ ಸಹ ಅದ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಒಂದೊಂದು ಸಸಿನ ಬೆಳೆಸತಕ್ಕಂತ ಕಾರ್ಯವನ್ನು ಮಾಡಬೇಕಾಗ್ತದೆ. ಗಿಡ ನೆಟ್ಟು ಬೆಳೆಸಬೇಕು ಎನ್ನುವ ಕಾಳಜಿ ಎಲ್ಲರಲ್ಲೂ ಬರಬೇಕು, ಜೊತೆಗೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಮೂಡಿಸುವಂತಹ ಅರಿವು ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕಾಗಿದೆ. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳು ಗಿಡ ನೆಟ್ಟು ಬೆಳೆಸುವಂತಹ ಕಾರ್ಯಕ್ಕೆ ಹೆಚ್ಚು ಆಸಕ್ತಿ ತಾಳಬೇಕು ಎಂದರು. ರಂಗಧಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ. ಸಕಲ ಜೀವಿಗಳು ಬದುಕಲು ಇರುವ ಈ ಏಕೈಕ ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.